ಒಂದು ಕಡೆ ಆರೋಪ ಪ್ರತ್ಯಾರೋಪಗಳು ಜೋರಾಗ್ತಾ ಇದೆ ರಾಜಕೀಯ ವಲಯದಲ್ಲಿ ಒಬ್ಬರನ್ನೊಬ್ಬರು ನಿಂದಿಸೋದು ಕೂಡ ಈ ಚುನಾವಣೆಯ ಸಮಯದಲ್ಲಿ ಕಾಮನ್ ಅಂತ ಆಗ್ತಾ ಇದೆ ಕುಮಾರಸ್ವಾಮಿಗೆ ಒಂದಲ್ಲ ಅವನಿಗೆ ಏಳು ಹೆಂಡತಿಯರು ನೀನು ಗಂಡಸಾಗಿದ್ರೆ ದೇವದುರ್ಗ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲಿಸು ಅಂತ ಎಚ್ಡಿಕೆ ವಿರುದ್ಧ ಶಿವನಗೌಡ ನಾಯಕ್ ಏಕವಚನದಲ್ಲೇ ವಾಗ್ದಾಳಿ ನಡೆಸುತ್ತಾರೆ ನೀನು ಗಂಡಸಾಗಿದ್ರೆ ದೇವದುರ್ಗದಲ್ಲಿ ಗೆಲ್ಲಿಸು ಅಂತ ಹೇಳಿ ಶಿವನಗೌಡ ನಾಯಕ್ ಏಕವಚನದಲ್ಲೇ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸುತ್ತಾರೆ ಒಂದು ಲಕ್ಷ ಅಂತರದಲ್ಲಿ ಗೆಲ್ಲದಿದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಇದು ನನ್ನ ಸವಾಲು ಅಂತ ಶಾಸಕ ಶಿವನಗೌಡ ನಾಯಕ್ ಹೇಳಿದ್ದಾರೆ ನಿನ್ನ ಅಣ್ಣನ ಹೆಂಡತಿಗೆ ಹಾಸನದ ಟಿಕೆಟ್ ಗೊಂದಲ ಬಗೆಹರಿಸಲಾಗ್ತಾ ಇಲ್ಲ ಅಂತ ಎಚ್ಡಿಕೆ ವಿರುದ್ಧ ಶಿವನಗೌಡ ನಾಯಕ್ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ದೇವದುರ್ಗ ಕ್ಷೇತ್ರದ ಬಿಜೆಪಿ ಶಾಸಕರಾಗಿದ್ದಾರೆ ಶಿವನಗೌಡ ನಾಯಕ್ ಈ ರೀತಿ ಏಕವಚನದಲ್ಲೇ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಾವು 20 ವರ್ಷದ ರಾಜಕೀಯ ಮಾಡಿವಪ್ಪ ಯಾರ ಹೆಸರಿಗೆ ಹೋಗಿಲ್ಲ ಯಾರ ಹೆಸರು ತಗೋದಿಲ್ಲ ಯಾರು ಕುಮಾರಸ್ವಾಮಿ ಅಂತ ಒಬ್ಬರಲ್ಲ ಎಂಟು ಏಳು ಮಂದಿ ಇದ್ದಾರೆ ಅವನಿ ಪಾಪ ದೊಡ್ಡಲ್ಲಿ ಬಂದು ಏ ಶಿವನಗೌಡರನ್ನ ಒಂದ್ ಕಡೆ ಕಳಿಸಿ ಬಿಡ್ರಿ ಹುಚ್ಚ ನೀನೇ ಗೆಲ್ಲಕ್ ಆಗೋದಿಲ್ಲ ನಿಮ್ ಮನೆಗೆ ಜಗಳ ನಡೆದದ ರೇವಣ್ಣ ನೆನಪಿಗೆ ಟಿಕೆಟ್ ಕೊಡಕ್ ನಿಮ್ಗೆ ಮನಸ್ಸಿಲ್ಲ ಒಂದ್ ಕಡೆ ಮಗ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಅಪ್ಪ ಒಂದ್ ಕಡೆ ದೇವೇಗೌಡರು ಸೋತರು ಒಂದ್ ಕಡೆ ತನ್ನ ಮಗ ಸೋತ ನಿಮಗೆ ಬುದ್ಧಿ ಇನ್ನೊಬ್ಬರ ಮನ ಸೋಲಿಸ್ತಾನ ನಾ ಕುಮಾರಸ್ವಾಮಿ ಸವಾಲ್ ಹಾಕ್ತೀನಿ ನಿಜವಾಗ್ಲಿ ನಿನ್ ಗಂಡಸ್ತನ ಇದ್ರೆ ನೀ ವಿಧಾನಸಭಾ ಕ್ಷೇತ್ರದಲ್ಲಿ ಶಕ್ತಿ ಪ್ರೂವ್ ಮಾಡ್ತೀನಿ ಒಂದ್ ಲಕ್ಷ ಐವತ್ತು ಸಾವಿರ ಓಟ್ ತಗೊಳ್ಳ ಮತ್ತೆ ರಿಸೈನ್ ಮಾಡ್ತೀನಿ ನಾನು ಗೆದ್ದು ಇದು ಚಾಲೆಂಜ್ ಇದು ಇಡೀ ಜಿಲ್ಲೆಯಲ್ಲಿ ಅಪಪ್ರಚಾರ ಮಾಡ್ತಿದ್ದ ಶಿವನಗೌಡ ಸೋಲಿಸ್ತೀವಿ ಶಿವನಗೌಡ ಸೋಲಿಸ್ತೀವಿ ಅಸಾಧ್ಯದ ಮಾತು ನಾನಲ್ಲ ನನ್ನ ಜೊತೆ ನಾಲ್ಕು ಸಿಟಿ ಜಿಲ್ಲೆಯಲ್ಲಿ ಗೆಲ್ಲಿಸಿಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಯಾವ ಕುಮಾರಸ್ವಾಮಿಗೆ ಅನ್ಸೋದಿಲ್ಲ ಯಾವ ರಾಹುಲ್ ಗಾಂಧಿಗೂ ಅನ್ಸೋದಿಲ್ಲ ಜನ ಆಶೀರ್ವಾದ ಇರೋರಿಗೆ ನನಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ನಾನು ಮುಂಡ್ರಿಗೆ ಶಿವರಾಯನ ಮಗ ನಾನು ನಾನು ಹನುಮಂತರಾಯನ ಮಗ ಮುಂಡ್ರಿಗೆ ಶಿವರಾಯನ ಮಗ ನಾನು ಪ್ರಾಮಾಣಿಕವಾಗಿ ದುಡಿತೀನಿ ಶಿವರಾಯನ ಆಶೀರ್ವಾದ ಇದೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೇನೆ ನಿಮ್ಮ ಮನೆ ಮಗನಾಗಿ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇನೆ